ಈ ಅಂದಚಂದದ ಹೂಗಳನ್ನು ಮಾಡಲಿಕ್ಕೆ ಚಿಕ್ಕ ಚಿಕ್ಕ ಪ್ಲಾಸ್ಟಿಕ್ ಬಾಟ್ಲಿಗಳು, ಕತ್ತರಿ, ತಂತಿ, ಬಣ್ಣ ಮುಂತಾದವುಗಳು ಬೇಕಾಗುವು. ಮುಚ್ಚಳದಿಂದ 3 ಸೆಂಟಿಮೀಟರ್ ಕೆಳಗೆ ಬಾಟ್ಲಿಯನ್ನು ಕತ್ತರಿಸಿ ಅದರ ಪರಿಗದ ಮೇಲೆ ಸರಿಸಮವಾದ 8 ಗೆರೆಗಳನ್ನು ಗುರುತಿಸಿರಿ. ಈ ಗೆರೆಗಳ ಗುಂಟ ಹೂವಿನ ಎಸಳುಗಳನ್ನು ಮಾಡಲು ಕತ್ತರಿಯಿಂದ ಕತ್ತರಿಸಿ. ಎಸಳುಗಳನ್ನು ಚಪ್ಪಟೆ ಮಾಡಿ. ಈ ಎಸಳುಗಳ ತುದಿಯಲ್ಲಿ ತ್ರಿಕೋನಾಕಾರವನ್ನು ಕೆತ್ತಿದಾಗ ಅದು ನಿಜವಾದ ಎಸಳಿನಂತೆ ಕಾಣತೊಡಗುವುದು. ಈ ಎಸಳುಗಳನ್ನು ಬಣ್ಣದಿಂದ ಸಿಂಗರಿಸಿ. ಈಗ ಇದನ್ನು ಮೂಲೆಯಲ್ಲಿ ಕತ್ತರಿಸುತ್ತಲಾಗಿದೆ, ಹೀಗಾಗಿ ಇದಕ್ಕೆ ಎಸಳಿನ ಆಕಾರ ಬರುವುದು. ಈ ಎಸಳುಗಳನ್ನು ಬಣ್ಣದಿಂದ ಸಿಂಗರಿಸಿ. ಇಂತಹ ಬಣ್ಣದ ಸಾಕಷ್ಟು ಹೂವುಗಳನ್ನು ಮಾಡಿಡಿ. ಇದು ಹೂವಿನಂತೆ ಕಾಣಿಸುತ್ತದೆ. ಈ ರೀತಿಯಾಗಿ ಬಣ್ಣದ ಎಸಳುಗಳು ಕಾಣುವವು. 20 ಸೆಂಟಿಮೀಟರ್ ಉದ್ದದ ತಂತಿಯನ್ನು ತೆಗೆದುಕೊಳ್ಳಿ. ಈ ರೀತಿಯಾಗಿ ಬೇರೆ ಬೇರೆ ಬಣ್ಣಗಳಿಂದ ನಾವು ಈ ಪ್ಲಾಸ್ಟಿಕ್ದ ಹೂವುಗಳನ್ನು ತಯಾರಿಸಿದ್ದೇವೆ. 20 ಸೆಂಟಿಮೀಟರ್ ಉದ್ದದ ತಂತಿಯನ್ನು ತೆಗೆದುಕೊಳ್ಳಿ, ಅದರ ಒಂದು ತುದಿಗೆ ವಂಕಿಯ ಆಕಾರ ಕೊಡಿ. ಈ ತಂತಿಯಲ್ಲಿ ಹೂಗಳನ್ನು ಪೋಣಿಸಿ. ಬಾಟ್ಲಿಯ ಮುಚ್ಚಳದವರೆಗೆ ಅವು ಬರಲಿ. ಒಂದು ರಬ್ಬರ್ ಬ್ಯಾಂಡ್ದಿಂದ ತಂತಿಯು ಹೊರಬರದಂತೆ ಬಿಗಿಯಾಗಿ ಕಟ್ಟಿಡಿ. ಈ ರೀತಿಯಾಗಿ ಹೂವಿನ ಗೊಂಚಲನ್ನು ಹೂವಿನ ಹೂಜಿಯಲ್ಲಿಡಿ. ನೋಡಲು ಅವು ಬಹು ಚಂದವಾಗಿ ಕಾಣುವವು. ಇದು ಹೂವಿನ ಹೂಜೆ ಹಾಗೂ ಇವು ಬಣ್ಣದ ಹೂಗಳು.